ಇದರ ಸುವರ್ಣ ರಿಲೇಷನ್ ಅವರೇ ಬರೋದು ಲೇಟ್ ಮಾಡಿದ್ದ ಅಲ್ಲ, ನೀನ್ ಯಾಕೆ ಇಷ್ಟು ಗಾಬರಿ ಆಗಿದ್ಯಾ? ಗಾಬರಿ ಏನಿಲ್ಲ, ನಿಮ್ಮನ್ನ ಬಿಟ್ಟಿರೋದು ಕಷ್ಟ ಆಯ್ತು ಅಷ್ಟೇ. ನೀವ್ ಎಷ್ಟು ಬೇಗ ಬರ್ತಿರೋ ಅಂತ ವೇಟ್ ಮಾಡ್ತಾ ಇದ್ದೆ. ಎಷ್ಟೊಂದು ಡೌನ್ ಮಾಡ್ತೀಯ ಅಲ್ಲ, ಎಷ್ಟೊಂದು ಲವ್ ಮಾಡ್ತೀಯಾ ಅಲ್ಲ. ನನಗಿಲ್ಲ, ಈ ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳೋದು ತುಂಬಾ ಕಷ್ಟವ. ತಗೊಳ್ಳ ಬ್ರೀಫ್ ಕೇಸ್, ಎಲ್ಲ ಸರಿ ಇದೆ ಅಂತೇಳಿ ನೋಡಿಕೋ. ಅದೇ ಬಟ್ಟೆ ಬರೆ, ಎಲ್ಲ ಸರಿಯಾಗಿ ಇರುತ್ತೆ ಬಿಡಿ. ಹೋದ್ರೆ ಬಟ್ಟೆ ತಾನೇ ಹೋಗೋದು? ಬರಿ ಬಟ್ಟೆ ಅಷ್ಟೇ ಹೋಗುದಿಲ್ವಾ, ಅದಕ್ಕೆ ಕೊಟ್ಟಿರೋ ದುಡ್ಡು ಕೂಡ ಹೋಗ್ತದೆ. ಮಿಡಲ್ ಕ್ಲಾಸ್ ತರ ಯೋಚನೆ ಮಾಡಬೇಡಿ. ನಾವು ಯಾವತ್ತೂ ದುಡ್ಡಿಗೆ ಬೆಲೆ ಕೊಡಬಾರ್ದು, ದುಡ್ಡೇ ನಮ್ ಹಿಂದೆ ಬರೋ ಹಾಗೆ ಮಾಡ್ಕೋಬೇಕು. ಅದೊಂದು ಕಲೆಯನ್ನು ಆ ಕೊರಗಜ್ಜ ನನಗೆ ದಯಪಾಲಿಸಲೇ ಇಲ್ಲಲ್ಲ. ಬೇಜಾರ್ ಮಾಡ್ಕೋಬೇಡಿ, ನೀವ್ ಈ ಕೆಲಸ ಮಾಡ್ಕೊಟ್ಟಿದ್ದಕ್ಕೆ ನಾನೇ ನಿಮಗೆ ದುಡ್ಡು ಕೊಡ್ತೀನಿ. ಬಟ್ಟೆ ಬ್ಯಾಗ್ ತಂದದಕ್ಕೆ ಎಂತದಕ್ಕ ದುಡ್ಡು ಕೊಡ್ತೀಯ? ಇಷ್ಟಕ್ಕೂ ನಾನು ಈ ಕೆಲಸ ಮಾಡಿದ್ದು ದುಡ್ಡಿಗೋಸ್ಕರ ಅಲ್ಲಲ್ಲ, ನಿನಗೋಸ್ಕರವ. ಆಯ್ತು ಬಿಡಿ, ಮುಂದಿನ ಸರ್ತಿ ದುಡ್ಡಿನ ಬ್ಯಾಗ್ ತಂದು ಕೊಡ್ತೀರಲ್ಲ ಅವಾಗ ಕೊಡ್ತೀನಿ, ಬೇಡ ಅನ್ಬಾರ್ದು. ನನೀಗ ಬೀರುನಲ್ಲಿ ಬಟ್ಟೆನೆಲ್ಲ ಜೋಡಿಸ್ಬಾರ್ಲ? ಓಕೆ. ಎಂತ ಅವಸ್ಥೆ ಹುಡುಗಿ ಅಪ್ಪ, ದುಡ್ಡಿನ ಬ್ಯಾಗ್ ಅನ್ನು ಬಟ್ಟೆಯ ಬ್ಯಾಗ್ ಅಂತೇಳಿ ನನಗೆ ಮೋಸ ಮಾಡ್ತಿದ್ದಾಳೆ. ಈ ಕನ್ನಡಕದ ಕಣ್ಣನ್ನೇ ಯಾಮಾರಿಸ್ತಾ ಇದ್ದಾಳೆ. ನೋಡ್ತಾ ಇರು, ಟೈಮ್ ನೋಡಿ ಕ್ಯಾಚ್ ಆಗ್ತದೆ. ಬೈಕ್ ಆಗಿದ್ರೆ ಹೇಳಿ ಕೇಳಿ ತೀರ್ಸ್ಕೋಬೋದಿತ್ತ, ಆದ್ರೆ ನನ್ನ ತಂಗ ಆಡಿದ ಮಾತ್ ಕೇಳಿ ತಾಮಾಡಿ ನಾಟಿ ಔಷಧಿ ಉಲ್ಟಾ ಪಲ್ಟಾ ಮಾತಾಡ್ತಾಳ್ರಿ, ಅದಕ್ಕ ಹಾಕಿಕೊಂಡ್ರು ಉಲ್ಟಾ ಆಡ್ತಾರ್ರಿ. ಅವನ್ ಬಿಡ, ಅವನ್ ಬಗ್ಗೆ ಇಡೀ ಕರ್ನಾಟಕ ಗೊತ್ತೈತೆ, ಆದ್ರೆ ನನ್ನ ತಂಗವ್ವ ಮೊದ್ಲೇ ಸಲ ನನ್ನ ಮಾತಿಗೆ ಉಲ್ಟಾ ಮಾತಾಡ್ಯಾರ. ಕಟ್ಕೋತೀರಿ ಅಂತ ಬರಬ್ಬರಿಲ್ಲ, ದೋಸೆ ಒಂದ್ಯಾದ ಬೇರೆ ದೋಸೆ ಹಾಕ್ರಿ ಅಂದ್ರ ದೋಸೆ ಹಾಕು ಕೈನ ಬರಬ್ಬರಿಲ್ಲ ಅಂತ ಹೇಳ್ತಾರ್ರಿ. ನೀವೇನ್ ತಲೆ ಕಟ್ಕೋಬೇಡ್ರಿ, ಸುಮ್ನ ಮಲ್ಕೋರಿ. ಆದ್ರೂ ಪ್ರಾಣಿ, ತಂಗ್ಯವ್ವ ಆಡಿದ ಮಾತ್ ಕೇಳಿ ನನ್ನ ಮನಸ್ಸು ಮಳೆಗಾಲದಾಗ ಒತ್ತೆಗಿರೋ ಅರಿಬಿಗತೆ ಆಗಿದೆ. ಆದಷ್ಟು ಲಗುನ ಅದನ್ನು ಒಣಗಿಸ್ಬೇಕ, ಇಲ್ಲಾಂದ್ರೆ ಗುಳ್ಳೆ ಆಗ್ಬಿಡ್ತಾವ. ನಿಮಗ್ ಗುಳ್ಳೆ ಆಗ್ತಾವ ಅಂತ ಹೇಳಿ ನನ್ನ ಯಾಕೆ ಮಧ್ಯರಾತ್ರಿ ಒಳಗೆ ತ್ರಾಸ್ ಕೊಡ್ಲಿಕತ್ತೀರಿ? ನೀವೇನು ಆಫೀಸ್ ನಾಗ ನಿದ್ದೆ ಮಾಡ್ತೀರಿ, ಆದ್ರೆ ನನಗ ತುಂಬಾ ಕೆಲಸ ಇರ್ತಾವ್ರಿ, ನನಗ್ ಮಲ್ಕೊಳಕ್ ಬಿಡ್ರಲ್ಲ. ನೀವು ಮಲ್ಕೋರಿ. ನೀ ಮಲ್ಕೋರ ಪ್ರಾಣಿ, ನನ್ನ ನೋವಿಗೆ ನಾನು ಮಲಾಮ್ ಹುಡುಕೋತೀನಿ. ಕೊಳ್ಳಿದೆ ಹೋದ ಕತೆ ಎದಕ್ಕೂಂತ ನನಗೆಲ್ಲಿಂದ ನಿದ್ದೆ ಬರ್ತದ್ರಿ, ಸುಮ್ನೆ ಮಲ್ಕೋರಿ. ನೋಡ್ ನೋಡ, ನೀನು ನನ್ ತೆಗಳಿಕತ್ತಿ, ಯಾಕೋ ಇತ್ತಿದ್ದ ಎಲ್ಲಾರಿಗೂ ನನ್ನ ಕಂಡ್ರ ಅಸಡ್ಡೆ ಶುರುವಾಗಿದೆ. ನಾ ಮರಿವಿನ ಪ್ರಾಣಿ ಇರ್ಬೋದ, ಆದ್ರೆ ಸುಳ್ಳು ಹೇಳುದಿಲ್ಲ. ನೀವು ಸುಳ್ಳು ಹೇಳ್ತೀರಂತ ಯಾರು ಹೇಳಿದ್ರಿ? ಅವ್ರು ನಿಮ್ ಮಾತನ್ನ ನಂಬದೇ ಇರ್ಬೋದ್ರಿ, ಆದ್ರೆ ನಾ ನಿಮ್ ಮಾತನ್ನ 100% ನಂಬ್ತೇನ್ರಿ, ಸುಮ್ನೆ ಮಲ್ಕೋರಲ್ಲ. ಇಷ್ಟೆಲ್ಲ ಅವಮಾನ ಮಾಡಿಸ್ಕೊಂಡು ಹೆಂಗ್ ಮಾಡ್ಕೊಳಿಕತ್ತಿ? ನೋಡ್ರಿ, ನೀವ್ ಹಿಂಗ್ ಹೆಚ್ಚರಿದ್ರ ಮುಂಜಾನೆ ತನ ನಾನು ಹಿಂಗ ಕೂರಬೇಕಾಗ್ತದ ನೋಡ್ರಿ. ನಿನಗ್ ಯಾವ ಕೂರ್ ಅಂತ ಹೇಳೇನು, ನೀ ಮಲ್ಕೊಳಲ್ಲ. ಅಲ್ರಿ, ಬೇರೆದವ್ರ ಸಂಬಂಧ ನಮ್ಮ ಯಜಮಾನ್ರ ನೋವ್ ಅನ್ಬಸ್ಲಿಕತ್ತದ ನೋಡಿ ನನ್ಗೆ ಹಂಗ್ ನಿಂತ್ ಬರ್ತದರಿ. ನೋಡ್ರಿ, ಈಗ ಮೀನಾ ಮನೆಗೆ ಹೋಗಿ ಆಕಿನ ಎಬ್ಬಸೆ, ನಮ್ಮ ಯಜಮಾನ್ ಹೇಳಿದ್ದೆಲ್ಲ ಬರಬಾರ್ದ ಅಂತ ಹೇಳಿ ಜಗಳ ಮಾಡಿ ಆಕಿನ ಒಪ್ಪಸೆ ನಿಮ್ಮ ನೋವಿಗೆ ಮಲಾವಸ್ತನ್ರಿ. ಇಂತ ಪರಿಸ್ಥಿತಿ ಒಳಗೆ ಹೋಗೋದ್ ಬೇಡ ಪ್ರಾಣಿ. ಪಾಪ ನನ್ನ ತಂಗ್ಯವ್ವ ಗಂಡಿಲ್ಲನೋ ಚಿಂತಿಗೆ ನಿದ್ದಿ ಮಾರ್ತಿರ್ತಾಳೋ ಇಲ್ಲೋ ಯಾರಿಗ್ ಗೊತ್ತಾ. ನಾಳೆ ಮುಂಜಾನೆ ನಾನ ಹೋಗಿ ಸುಳ್ಳು ಹೇಳಿಲ್ಲ ಅಂತ ಮನವರಿಕೆ ಮಾಡಿ ಕೊಟ್ಟ ತಪ್ಪು ಒಪ್ಪಿಕೊಳ್ಳೋಂಗ್ ಮಾಡ್ತೀನಿ. ಆಯ್ತಷ್ಟು ಮಾಡ್ರಿ, ಅದ್ರಿಂದ ನಿಮಗೂ ನೆಮ್ಮದಿ ಸಿಗ್ತದ, ನನಗೂ ನಿದ್ದೆ ಬರ್ತದ. ಈಗ ಮಲ್ಕೋತೀರ? ಮಲ್ಕೊಳ್ಬೇಕಾ? ನಾಲ್ಕನೆ ಕೊಡ್ತೇನ್ರಿ, ಬಿಡದಿಗ ಹೋಗಿ ಕಣಿ ಕೇಳ್ಕೊಂಬರ್ರಿ. ಸಿದ್ಧಾರೂಢ ಓ ಅಂಡ ಪಿರ್ಕಿಲೆ, ಬಿದಿರು ಗೊಂಬೆ ಆಗಿ ಇಲ್ಲೇ ನಿಂತಿದ್ದೇನೆ, ಎಂತದ ಕೆರಬೈ ಹಾಕುದು? ಯಾಕ ತಗಾನೆ, ನಿನ್ನೆ ಮೂಡಿ ಇನ್ನು ಹೋಗಿಲ್ಲ. ಮತ್ತಿನ್ನೆಂತದ, ನೀವು ಬಂದ್ರಿ ಅಂತ ನವಿಲು ರೆಕ್ಕೆ ಬಿಚ್ಚಿ ಕುಣಿಯುವ ಹಾಗೆ ಕುಣಿಬೇಕಿತ್ತ? ನಿನ್ನ ಗಂಡ ರೊಕ್ಕ ತರ್ತಾನಂದ ಮೇಲೆ ಮಾತಾಡೋ ರೀತಿನ ಬದ್ಲಾಗದ. ಒಂದ್ ತಿಳ್ಕೋರ, ಹಣದಿಂದ ಗುಣ ಬದ್ಲಾಗ್ಬಾರ್ದ, ಯಾಕಂದ್ರೆ ಹಣ ಶಾಶ್ವತ ಅಲ್ಲ, ಗುಣ ಶಾಶ್ವತ. ಓಹೋ, ಬೋಧಿ ವೃಕ್ಷದ ಕೆಳಗಡೆ ಕೂತು ಬೋಧನೆ ಮಾಡ್ಬೇಕಾದವಳು ಇಲ್ಲೆಂತದಕ್ಕೆ ಬಂದದ್ದು? ಕಿವಿ ಚುಚ್ಚಿಸಿಕೊಳ್ಳಿಕ್ಕೆ ಬೇರೆ ಯಾರು ಸಿಗ್ಲಿಲ್ವೇನೋ. ಮತ್ತಿನ್ನೆಂತ, ಮುಖಿಯಲ್ಲಿ ಮಾತಾಡ್ಬೇಕಿತ್ತ? ನನ್ನ ಮಾತು ಕೇಳ ಅಯ್ಯವ್ವ, ನಿನ್ನ ಗಂಡ ಆಫೀಸ್ ಕೆಲಸದ ನಾನು ಹೊರಗೆ ಏನ ತಿಳಿದಿಲ್ಲೋ, ನಾ ಆಫೀಸ್ನಾಗ ಎಲ್ಲಾನು ವಿಚಾರಿಸ್ಕೊಂಡ್ ಬಂದಿನಿ, ಅವ ಕೆಲ್ಸಕ್ ಬರ್ದಿಲ್ಲ ತಿಳಿಯ ಒಂದ್ ವಾರ ರಜೆ ಹಾಕ್ಯಾನ. ನಾ ಯಾಕ ಸುಳ್ಳು ಹೇಳಲ್ರಿ, ಜೊತೆಗ್ ಹುಟ್ಟಿಲ್ಲ ಅಂದ್ರು ಬಾಯಿ ತುಂಬಾ ಅಣ್ಣ ಅಂತ ಕರೀತಾಳ. ನನ್ನ ತಂಗಿ ಅವನು ಬಹಳ ಹಾಳಾಗೋದಕ್ಕೆ ನಾ ಬಿಡಾಗಿಲ್ಲ, ಅವ ಈಕೀಗ ಸುಳ್ಳು ಹೇಳಿ ಎಲ್ಲಿ ಹರಿಗಾಡಕ್ ಹೋಗ್ಯಾನ.
ಅದು ಬಜಿ ವಿಂಡೋ ಶಾಪಿಂಗ್ ಆದ್ರೆ ಈಗ ನೀವೆಲ್ಲ ಹೇಳ್ತಿರೋದು ಕೇಳಿ ಪರ್ಚೇಸಿಂಗ್ ಹೋಗಿದ್ದಾರೆ ಅಂತ ಭಯ ಆಗ್ತಾ ಉಂಟ ಅದಕ್ಕೆ ಯಾಕೆ ಹೆದರ್ಕೋತಿಯ ಯಾವ್ದಕ್ಕೂ ಒಂದ್ಸಲಿ ಅವ್ರಿಗೆ ಫೋನ್ ಮಾಡಿ ಎಲ್ಲಿದ್ರೆ ಕೇಳಿ ತಿಳ್ಕೊಲ್ಲಿ ನಂಗೆ ಯಾಕೋ ಇಲ್ಲಿ ಇರಕ್ ಆಗ್ತಿಲ್ಲ ಬೇರೆ ಕಡೆ ಹೋಗಣ್ವಾ ಅದು ಹೆಂಗ ಆಯ್ತದೆ ರಾಣಿ ಆಯ್ಕೊತಿನ ನಾವು ಬೇಯಿಸ್ಕೊ ತಿಂತಿರೋದನ್ನ ಬಿಟ್ಟೋಗಕ ಆದಿತೆ ಅಂದ್ರೆ ನಿನ್ನ ನನ್ನ ಸಾಕು ಶಕ್ತಿ ಇಲ್ವೇನೋ ಶಕ್ತಿ ಅಲ್ಲ ರಾಣಿ ನಿನ್ನ ಒತ್ತ ಸಾಕುವಷ್ಟು ತಾಕತ್ ಐತೆ ನಂಗೆ ಆದ್ರೆ ಆತ್ರ ಬಿತ್ ಕೆಲಸ ಬಿಡೋದು ಬೇಡ ಅಂತ ಹೇಳ್ತಾ ಇದೀನಿ ಆಟಯ್ಯ ಆಯ್ತು ಬಿಡಪ್ಪ ತಮ್ಮವ್ರೆ ನಾನ್ ನೋಡ್ಲಿಲ್ಲ ಯಾಕ್ ನೋಡ್ತೀಯ ಟೈಮ್ ಟೈಮ್ಗೆ ಹೊಟ್ಟೆಗೆ ಸರಿಯಾಗಿ ಬಿಡತ್ತಲ್ಲ ಅದಕ್ಕೆ ನೋಡಲ್ಲ ಬೀದಿಲಿ ಬಿದ್ದೋರ್ನ ಕರ್ಕೊಂಬಂದ್ರೆ ಹೀಗೆ ಆಗೋದು ಇನ್ನೊಂದ್ಸರ್ತಿ ಈ ತರ ಏನಾದ್ರೂ ಮಾಡಿದ್ರೆ ಒದ್ದು ಹೊರಗಾಗ್ತೀನಿ ಹೊಳ್ಬೇಡ ಸಮಾಧಾನ ಮಾಡ್ಕೋರಾಣಿ ಅಲ್ಲ ಕಣೋ ರಜ ಅವ್ರ ನಂಗಷ್ಟು ಹೊಡೆದ್ರು ಬೈದ್ರು ಯಾಕೋ ಸುಮ್ಮನಿದ್ದೆ ನಾನು ಮನೆ ಕೆಲಸನೇ ಅಲ್ವಾ ರಾಣಿ ನಾನು ತಿರುಗಿ ಬಿದ್ದಿದ್ರೆ ಈಗಲೇ ಮನೆ ಖಾಲಿ ಮಾಡಿ ಅಂತ ಹೇಳೋರು ನಾನು ಹೇಗೋ ಬದುಕಿತ ಇದ್ದೆ ನಿನ್ನ ಹೇಗ್ ನಡ್ಸಕಾದಿತ್ ಹೇಳು ಅದಕ್ಕೆ ಸುಮ್ಮನಾಗ್ಬಿಟ್ಟೆ ನಾವ್ ಇದೇ ರೀತಿ ಸುಮ್ಮನಿದ್ರೆ ಆ ಅಮ್ಮ ನಮ್ಮನ್ನ ಒಲೆಗೆ ಹಾಕಿರೋ ಸೌದೆ ತರ ಸುಟ್ಟು ಕರ್ಕಲು ಮಾಡ್ಬಿಡ್ತಾಳ ಅಷ್ಟೇ ಸ್ವಲ್ಪ ದಿವಸ ತಡಿ ರಾಣಿ ಆಮೇಲೆ ಆ ಅಮ್ಮನ ಸಕ್ಕ ನಾವೇ ಸುಡೋಣ ನಾನು ಬೇರೆ ಕಡೆ ಎಲ್ಲಾದ್ರೂ ಕೆಲ್ಸಕ್ಕೆ ಟ್ರೈ ಮಾಡ್ತೀನಿ ಕೆಲಸ ಸಿಕ್ಕಿದ ಕೂಡಲೇ ನಾವ್ ಇಲ್ಲಿಂದ ಹೊರಟೋಗ್ಬಿಡೋಣ ರಾಣಿ ನನ್ನ ಕಣ್ಣಲ್ಲಿ ರಕ್ತ ಬಂದ್ರು ತಡ್ಕಂತೀನಿ ನಿನ್ ಕಣ್ಣಲ್ಲಿ ನೀರ್ ಬಂದ್ರು ಕೂಡ ನನ್ನ ಹೃದಯ ತಡ್ಕನಕ್ಕಿಲ್ಲ ಗೊತ್ತಾ ಆಹಾ ಅಮರ ಪ್ರೇಮಿಗಳು ಈ ನಿಮ್ಮ ಪ್ರೀತಿಯನ್ನು ನೋಡಿ ನಾನು ಸುಸ್ತಾಗಿ ಬಿಟ್ಟೆ ಸರ್ ಈ ವಿಷಯನ ಅವರಿಗೆ ಹೇಳಬೇಡಿ ಸರ್ ಈಗ ಯಾವುದನ್ನು ಹೇಳಬೇಕು ಯಾವುದನ್ನು ಹೇಳಬಾರದು ಅನ್ನೋದು ಈ ಮಂಗಳೂರು ಮೀನನಾಥನಿಗೆ ಗೊತ್ತುಂಟಾ ಯಾರು ಎಂತ ಹೇಳಿದ್ರು ನೀವು ಪ್ರೀತಿ ಮಾಡೋದನ್ನು ಮಾತ್ರ ನಿಲ್ಲಿಸಬೇಡಿ ಆ ರಾಕ್ಷಸಿಯ ಕೈಯಿಂದ ನಿಮ್ಮನ್ನು ಬಚ್ಚ ಮಾಡುವ ಕೆಲಸ ನನ್ನಲ್ಲ ಸರ್ ನೀವು ನಮ್ಮ ಪಾಲಿನ ದೇವರು ಸರ್ ನಾನು ದೇವತಾ ಮನುಷ್ಯ ಅಲ್ಲನ ಪ್ರೇಮಿಗಳ ಪಾಲಿಗೆ ಕ್ರೇಜಿ ಸ್ಟಾರ್ ನಿಮ್ಮನ್ನು ಪ್ರೇಮ ಲೋಕಕ್ಕೆ ಕರೆದೊಯ್ದು ಮಂಜಿನ ಹನಿಯನ್ನೇ ಸುರಿಸ್ತೇನೆ ರಾಣಿ ಮಂಜಿನ ಹನಿಯನ್ನೇ ಸುರಿಸ್ತಾರಂತೆ ಶಾನೆ ಚಳಿ ಆಯ್ತದೆ ಬೇಗ ಹೋಗಿ ಸ್ವೆಟರ್ ತಂದ್ಬಿಡೋಣ ಬಾ ಮೀನಾ ಯಾಕೆ ಹಿಂಗ್ ಕುಂತೀಯ ಹೊಟ್ಟೆಗೇನಾದ್ರು ತಿಂದಿ ಇಲ್ವಾ ಓಯ್ ನನ್ನ ಮೀನು ಆ ನಮ್ಮನೆ ಕೆಲಸ ಮಾಡಿರ್ಬೇಕಾದ್ರೆ ನಾನು ಹೇಗೆ ಬಂಜರ ಉಂಡ್ಕೊಂಡು ಚಿನ್ಕೊಂಡಿರ್ಲಿಕ್ಕೆ ಆಗ್ತದ ನನಗೆ ಜೀವನದ ಮೇಲಿನ ಆಸೆಯೇ ಹೋಗಿದೆಯಾ ಹಂಗನ್ಲಿಕ್ ಹೋಗ್ಬೇಡ ನಡೆಯುವಾಗ ಎಡುವ ಸಹಜ ಹಂಗಂತ ಹೇಳಿ ನಡೆಯೋದ್ ಬಿಡ್ಲಿಕ್ಕೆ ಆಗ್ತದ ನಮ್ಮವ್ರು ಹುಡುಕ್ಲಿಕ್ ಹೋಗ್ಯಾರಲ್ಲ ನಿಮ್ಮವ್ರನ್ನ ಕರ್ಕೊಂಡು ಬಂದ ಬರ್ತಾರ ಗೊತ್ತಿಲ್ಲದೆ ಇರೋ ಜಾಗದಲ್ಲಿ ಎಲ್ಲಿ ಅಂತ ಹುಡುಕುದ ಮೀನು ಬರುವವರೆಗೂ ನಾನು ಒಂದು ತೊಟ್ಟು ನೀರು ಕೂಡ ಕುಡಿಯುವುದಿಲ್ಲ ಹಿಂಗಂದ್ರೆ ಹೆಂಗ ನೀ ಇಲ್ಲ ಅಂತ ಹೇಳಿ ಅವರೇ ನಾನು ಉಪವಾಸ ಇರ್ತಾರೇನ ಕಡಾಸ್ತ ಪಕ್ಕರ್ಸ್ ಇರ್ತಾರ ಅಕ್ಕ ಅಟ್ ಲೀಸ್ಟ್ ಒಂದ್ ಗ್ಲಾಸ್ ಹಾಲಾದ್ರೂ ಕುಡಿ ಬಾಸಿದ ಅಂತೀನ ಬೇಡಣ ಅಕ್ಕ ನೀನ್ ಇದೇ ರೀತಿ ಬೇಡ ಬೇಡ ಅಂತಿದ್ರೆ ನಿನ್ನ ನನ್ ಕ್ಲಿನಿಕ್ ಕರ್ಕೊಂಡು ಹೋಗಿ ಡ್ರಿಪ್ಸ್ ಹಾಕ್ಬೇಕಾಗತ್ತೆ ಓಯ್ ಮನಸ್ಸೇ ಸರಿ ಇಲ್ದಿರುವಾಗ ತಿನ್ನೋದು ಕುಡಿಯೋದು ಹೇಗೆಯಾ ನನಗೆ ಈಗ ಬೇಕಾಗಿರೋದು ನನ್ನ ಗಂಡವ ಅವ್ರ ಮೇಲೆ ಅಷ್ಟೊಂದ್ ಪ್ರೀತಿ ಇದ್ರು ಎದುರುಗಡೆ ಇದ್ದಾಗ ಯಾಕೆ ಬೈತ್ಯ ಓಯ್ ಬೈದಿದ್ದೆ ಎಂತದಕ್ಕೆ ಅಂತ ಎಲ್ರಿಗೂ ಗೊತ್ತುಂಟು ಸುಮ್ ಸುಮ್ನೆ ಬೈಲಿಕ್ಕೆ ನನಗೆಂತ ಮರಳು ಹಿಡಿದಿದ ಇದ್ರೊಳಗ್ ನಿನ್ ತಪ್ಪೇನಿಲ್ ಬಿಡ ಮೀನಾ ಅವ್ರಿಗ್ ಬುದ್ಧಿ ಇರ್ಬೇಕಿತ್ತ ಅವ್ರ್ ನಂಬ್ಕೊಂಡ್ ಬಂದಿರೋ ಹೆಂಡತಿ ಮನೆಯಾಗದಾಳ ಆಕೆ ಪ್ರೀತಿ ತೋರ್ಸ್ಬೇಕಂತ ಅವ್ರ ಮನ್ಸಿಗ್ ಬರ್ಲಿಲ್ಲ ಇದೊಂದು ಬಿಟ್ಟು ಬೇರೆ ಎಲ್ಲ ಮಾಡ್ತಾರ ಅಯ್ಯೋ ದೇವರೇ ನಾನ್ ಎಂತ ತಪ್ಪು ಮಾಡಿದೆ ಅಂತ ನನಗೆ ಈ ನಮ್ನೆ ಶಿಕ್ಷೆ ಕೊಡ್ತಿದ್ಯಾ ಅವ್ರು ದುಡ್ಡು ತರದೇ ಇದ್ರು ತೊಂದ್ರೆ ಇಲ್ಲ ಯಾವ್ದು ಕೆಟ್ಟ ಕೆಲಸಕ್ಕೆ ಕೈ ಹಾಕ್ತಿದ್ರೆ ಸಾಕು ನಿನ್ನತ್ತವ್ರ ಹಂಗೆಲ್ಲ ಮಾಡಂಗಿಲ್ಲ ಹುಡುಗಿಯರಿಂದ ಹೋಗುವಷ್ಟು ಧೈರ್ಯ ಅದ ಹೊರತು ರೊಕ್ಕದ ಸಂಬಂಧ ಆಟದಲ್ಲಿ ಹಿಡಿಯೋದು ಗೊತ್ತಿಲ್ಲ ಅದ್ ಹೇಗಕ್ಕ ಹೇಳ್ತೀಯ ಮೀನಾಕ ಹೇಳ್ತಿರೋ ಪ್ರಕಾರ ಮೀನಾಥವ್ರ ಜೊತೆ ಹುಡುಗಿ ಇದ್ದು ಅವಳೇ ಇವ್ರ ತಲೆ ಕೆಡಿಸಿ ಏನಾದ್ರೂ ಮಾಡ್ಸಿರ್ಬೋದಲ್ಲ
ನೀನಾತವ್ರ ಹಂಗ ಮಾಡಂಗಿಲ್ಲ ಅನ್ನೋ ನಂಬಿಕೆ ನನಗದ. ರೊಕ್ಕ ಇರ್ಲಿಲ್ಲ ಅಂದ್ರು ಬದುಕೋದು ಹೆಂಗ ಅಂತ ಅವ್ರಿಗೆ ಗೊತ್ತದ. ಅಕ್ಕ ಈಗ ಅವ್ರ ಬಗ್ಗೆ ಯೋಚನೆ ಮಾಡದ್ಬಿಟ್ಟು ಏನಾದ್ರೂ ತಿನ್ನು, ಎಲ್ಲ ಸರಿ ಹೋಗುತ್ತೆ. ಸರಿಯಾದ್ಮೇಲೆ ತಿಂತೇನೆ ಬಿಡ. ನೀನಕ್ಕ ಊಟ ತಿಂಡಿ ಮಾಡಿಲ್ಲ ಅಂದ್ರೆ ನಿನ್ನ ಆರೋಗ್ಯ ಹಾಳಾಗತ್ತೆ. ನೀನ್ ಇದೇ ರೀತಿ ಅವ್ರ ಬಗ್ಗೆ ಚಿಂತೆ ಮಾಡ್ತಾ ಸೊರಗ್ತಾ ಇದ್ರೆ ಯಾವ್ದಾದ್ರೂ ಸೈಕಿಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗ್ಬಿಡ್ತೀನಿ. ಓಯ್, ಅವ್ರು ಬರುವವರೆಗೂ ನಾನು ಎಲ್ಲಿಗೆ ಕೂಡ ಬರುದಿಲ್ವಾ? ಮೊದ್ಲು ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗ್ಬೇಕು, ಅಲ್ಲಿವರೆಗೂ ಹೀಗೆ ಇರ್ತೇನೆ. ಮೀನಾತವ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಸಿಗ್ತಾನ್ರಿ? ಏನು ಸಿಗ್ಲಿಲ್ಲ ಪ್ರಾಣಿ, ಪರಿಚಯ ಇದ್ದವ್ರು ಎಲ್ಲಾರನು ಕೇಳಿದ್ವಿ, ಗೊತ್ತಿಲ್ಲ ಅಂತ ಹೇಳಿದ್ರು. ಚೆನ್ನಾಗ್ ಓಡ್ತಿದ್ ಸೀರಿಯಲ್ ಇದ್ಕಿದ್ದಂಗೆ ವೈಂದಪ್ಪಾದಂಗ ಆಗೋಯ್ತು ಕೋಣ ಇವನ ಕತೆ. ಮನೆಯಲ್ಲಿ ಪಾಪ ಇಷ್ಟು ಸುಂದರವಾದ ಹೆಂಡತಿ ಇಟ್ಕೊಂಡು ಯಾಕ್ರಯ ಬೇಕು ಇವನಿಗಿದೆಲ್ಲ? ನೋಡ್ ಮೀನವ್ವ, ಇವತ್ತೊಂದ್ ದಿವಸ ಕಾಯೋಣ, ನಾಳೆನೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ, ಇಲ್ಲಾಂದ್ರೆ ನಮ್ಮ ಕೈಯಾರ ನಾವೇ ಅವನನ್ನ ಕಳ್ಕೊಂಡಂಗಾಗುತ್ತೆ. ಹಾಯ್ ನಾಥ. ನಾಥ, ಯಾಕ್ ನಾನ್ ಹತ್ರ ಬಂದ್ರು ದೂರ ಹೋಗ್ತಾ ಇದ್ದೀರಾ? ಡಿಸ್ಟೆನ್ಸ್ ಮೇಂಟೈನ್ ಮಾಡುವ ಅಂತ. ಏಕೆ ಡಿಸ್ಟೆನ್ಸ್ ಯಾಕೆ ಮೇಂಟೈನ್ ಮಾಡ್ಬೇಕು? ಬನ್ನಿ ಹೋಗ್ ಕೋನ್ ಐಸ್ ಕ್ರೀಮ್ ತಿನ್ಕೊಂಡ್ ಬರೋಣ. ಇಲ್ಲಲ್ಲ, ಇವತ್ ನನಗೆ ಕೋನ್ ಐಸ್ ಕ್ರೀಮ್ ತಿನ್ಲಿಕ್ಕೆ ಮನಸ್ಸಿಲ್ಲ. ಯಾಕೆ? ಆ ಕೆಲಸದವ್ರು ಏನಾದ್ರೂ ನೀವ್ ಹೇಳಿದ ಮಾತು ಕೇಳಲಿಲ್ವಾ? ಅವ್ರು ಎಂತ ಕೂಡ ಹೇಳಿಲ್ಲ ಮಾರೈತಿ, ಎಂತದಕ್ಕ ಇವತ್ತು ನನ್ನ ಮನಸ್ಸೇ ಸರಿಲ್ಲ. ನಿಮ್ ಮನಸ್ಸು ಹೇಗ್ ಸರಿ ಮಾಡ್ಬೇಕು ಅಂತ ನನಗ್ ಗೊತ್ತು. ಇಲ್ಲ ಇಲ್ಲ ಇಲ್ಲ, ನಿನಗೆ ಕೋಪ ಬರ್ಬೇಕಂತೇಳಿ ನಾನು ಈ ನಮ್ಮನೆ ನಡ್ಕೊಂಡದ್ದು. ನೀವು ಹುಡುಗರು ಬಿಡಿ, ತಂಬಿಟ್ಟು ತಿನ್ನಿಸ್ತೀನಿ ಅಂತ ಕರ್ಕೊಂಡ್ಬಂದು ಕೈಗೆ ತಾಂಬೂಲ ಕೊಟ್ಟು ಕಳಿಸ್ತೀರ. ಅಲ್ಲಣ್ಣ, ಇತ್ತೀಚೆಗೆ ನಿನ್ನ ತಾಂಬೂಲ ಅನ್ನುವ ಪದವೇ ಎತ್ತಲಿಲ್ಲ. ಹೌದು, ದಿನ ಕೊಟ್ರೆ ಚೆನ್ನಾಗಿರತ್ತಾ? ನನಗೆ ಬೇಕಾದ ಕೊಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಅಲ್ಲ, ಹೀಗೆ ಬೇರೆಯವರಿಗೆ ತಾಂಬೂಲ ಕೊಡ್ತಾ ಇರ್ತೀಯ, ಅಲ್ಲ ನಾವಿಬ್ಬರು ಸೇರಿ ತಾಂಬೂಲ ಬದಲಾಯಿಸಿಕೊಳ್ಳೋಣ. ಟೈಮ್ ಬಂದಾಗ ತಾಂಬೂಲ ಏನು, ಹಾರ್ಟ್ಗಳನ್ನೇ ಬದಲಾಯಿಸಿಕೊಳ್ಳೋಣ. ಆದರೆ ನಾನು ಈಗಾಗಲೇ ನನ್ನ ಹೃದಯವನ್ನು ಬದಲಾಯಿಸಿಕೊಂಡು ಬಿಟ್ಟಿದ್ದೇನಾ? ಎಲ್ಲಿ, ಯಾವಾಗ, ಯಾರು ಕೊಟ್ರಿ? ಇನ್ಯಾರಿಗೆ? ಯಾವತ್ತು ನಾನು ನಿನ್ನನ್ನು ನೋಡಿದೆಯೋ ಅವತ್ತೇ ನಿನ್ನ ಹೃದಯಕ್ಕೆ ನನ್ನ ಹೃದಯವನ್ನು ಸೇರಿಸಿ ಬಿಟ್ಟಿದ್ದೇನೆ. ತೂ ಹೋಗಿಪ್ಪ, ನಂಗೆ ತುಂಬಾ ನಾಚಿಕೆ ಆಗತ್ತೆ. ನಾಚಿಕೊಂಡಿರಲ್ವ ಹೆಣ್ಣು ಅನಿಸಿಕೊಳ್ಳುದು. ಸರಿ ಬನ್ನಿ, ನಾನು ನಿಮಗೆ ಹೊಸ ಬಟ್ಟೆ ಕೊಡಿಸ್ತೀನಿ. ಬಟ್ಟೆಯ? ನನಗೆ ಎಂತದಕ್ಕ? ನೀವು ನನ್ನ ಕೆಲಸ ಮಾಡಿಕೊಟ್ರಲ್ವಾ, ಅದಕ್ಕೆ ನಿಮಗೆ ಏನಾದರೂ ಕೊಡಿಸ್ಬೇಕು ಅಂತ ಆಸೆ ಆಯಿತು, ಬಟ್ಟೆನೇ ಕೊಡಿಸ್ತೀನಿ. ಏನ್ ನಾಥ, ಟಿ ವಿ ನೋಡ್ತಾ ಇದ್ದೀರಾ? ಮತ್ತೆ ಬೇರೆ ತೆಪ್ಪು ಗುದ್ದುವ ಕೆಲಸ ಎಂತ ಇಲ್ಲಲ್ಲ, ಮತ್ತೆಂತ ಮಾಡೋದು? ಹಾಗಾದ್ರೆ ನಾನ್ ಹೇಳೋ ಕೆಲಸ ಮಾಡ್ತೀರಾ? ಈಗಳ ಕಟ್ಟದ ಕೋರಿ, ನೀನು ನಾನು ಹೇಳಿದ ಕೆಲಸ ಮಾಡ್ತೀರಂತೇಳಿ ಕೇಳಿದರೆ ತೆಂಗಿನ ಮರದಿಂದ ಕಾಯಿ ಉದುರಿ ತಾನಾಗಿಯೇ ತಲೆ ಮೇಲೆ ಬಿದ್ದಾಗ ಅನಿಸ್ತದ? ಅದೇ ಇಂಥ ಕೆಲಸ ಮಾಡೋಂತ ಹೇಳಿದರೆ ಹೊಂಗೆ ಮರದ ನೆರಳಲ್ಲಿ ನಿನ್ನ ಮಡಿಲಲ್ಲಿ ಮಲಗಿಕೊಂಡು ಎಳನೀರು ಕುಡಿದಷ್ಟೇ ಸಂತೋಷ ಆಗ್ತದ? ನೀವೆಷ್ಟು ಒಳ್ಳೆಯವರು. ನಾನು ಒಳ್ಳೆಯವನೇ, ಆದ್ರೆ ನನಗೆ ಸಿಗುವವರೆಲ್ಲ ಒಳ್ಳೆಯವರಲ್ಲಲ್ಲ. ಹಾಗಾದ್ರೆ ನಾನು ಒಳ್ಳೆಯವಳಲ್ವಾ? ನಿನ್ನ ಬಗ್ಗೆ ನಾನು ಮಾತಾಡಿದ ಅಲ್ಲನ್ನ ಗಿಲಿದಾಜ, ನಾನು ಹೇಳಿದ್ದು ನನ್ನ ಬುಡದಿಯ ಬಗ್ಗೆ. ಈ ಟೈಮ್ನಲ್ಲಿ ನಿಮ್ ಹೆಂಡತಿ ವಿಚಾರ ಯಾಕೆ? ಹೆಂಡತಿ ಅಂದರೆ ಹಾಗೆಯನ, ಬೇಡದ ಟೈಮ್ನಲ್ಲಿ ಅವರ ನೆನಪಾಗುವುದು. ಅದಕ್ಕೆ ಅಪ್ಪ, ನಾನಂತೂ ನಿಮ್ ಹೆಂಡತಿ ಆಗಲ್ಲ, ಗರ್ಲ್ ಫ್ರೆಂಡ್ ಆಗೇ ಇರ್ತೀನಿ. ಗರ್ಲ್ ಫ್ರೆಂಡ್? ಹೌದಪ್ಪ, ನಂಗೆ ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಷ್ಟ ಆಗಲ್ಲ. ಯಾವಾಗ್ಲೂ ಫ್ರೀ ಬರ್ಡ್ ತರ ಹರಾಡ್ಕೊಂಡು ಇದ್ಬಿಡ್ತೀನಿ. ನೀನು ಹಾರ್ಕೊಂಡಿರಾ? ನಾನು ಕೆಳಗೆ ನಿಂತುಕೊಂಡು ನೋಡ್ತಾ ಇರ್ತೇನೆ. ನಿನ್ ತೋಡಕ್ಕೆ ಬಿಟ್ರೆ ತಾನೆ ನಿಮ್ಮನ್ನು ನನ್ನ ಜೊತೆ ಹಾಸ್ಕೊಂಡು ಹೋಗ್ತೀನಿ. ಸರಿಯಾ, ಹಾರಾಡ್ತೇನೆ. ಈಗ ಎಂತದ್ದು ಕೆಲಸ ಉಂಟಂತೇಳಿ ಸುಮ್ಮನಾಗಿ ಬಿಟ್ಟೆ? ಮತ್ತದೇ ಕೆಲಸ ಹೇಳಿದ್ರೆ ಬೇಜಾರು ಮಾಡ್ಕೋತಿರೋ ಏನೋ ಅಂತ. ದಿನ ಅನ್ನ ತಿಂತೇವೆ, ಬೇಜಾರಾಗ್ತದಲ್ಲ. ಇಷ್ಟಕ್ಕೂ ಹೇಳ್ತಿರೋದು ನೀನಲ್ವಲ್ಲ, ಬೇಜಾರನ್ನೋ ಮಾತೇ ಇಲ್ಲ. ನೀವು ಅವತ್ತು ಬ್ಯಾಗ್ ತಗೊಂಬಂದ್ರಲ್ಲ, ಅದರಲ್ಲಿ ಅವ್ರದ್ದು ಎರಡು ಹೊಸ ಬಟ್ಟೆ ಮಿಕ್ಸ್ ಆಗ್ಬಿಟ್ಟಿದೆ, ಅವ್ರ ಬ್ಯಾಗ್ ಅಲ್ಲಿ ನಂದ್ ಎರಡು ಬಟ್ಟೆ ಮಿಸ್ ಆಗ್ಬಿಟ್ಟಿದೆ. ಅದಕ್ಕೆ ಅರ್ಥ ಆಯ್ತು ಬಿಡ, ಈಗ ಈ ಬ್ಯಾಗ್ ಅನ್ನು ಕೊಟ್ಟು ಆ ಬ್ಯಾಗ್ ಅನ್ನು ತರಬೇಕು. ಕರೆಕ್ಟ್, ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ. ಒಂದು ಸಲ ಮಣ್ಣು ತಿಂದ ಮೇಲೆ ಎಚ್ಚೆತ್ಕೊಳ್ಳೇಬೇಕಲ್ಲ. ಅಂದರೆ ನೀನು ಹೇಳಿದ ಕೆಲಸವನ್ನು ಕಣ್ಣಿಗೆ ಮಣ್ಣು ಮೆತ್ತುಕೊಂಡು ಮಾಡ್ತೇನೆ ಅಂತ. ಹಾಗಾದ್ರೆ ನಾಳೆ ಅದೇ ಜಾಗಕ್ಕೆ ಹೋಗಿ ಬ್ಯಾಗ್ ತರ್ತೀರಾ? ಆಯ್ತಾ, ತರ್ತೇನೆ. ಆದ್ರೆ ನನ್ನೊಟ್ಟಿಗೆ ನೀನು ಕೂಡ ಬರ್ಬೇಕು. ನಾನಾ? ನಾನ್ ಬರಕ್ ಆಗಲ್ಲಪ್ಪ, ನೀವೇ ಹೋಗಿ ತಗೊಂಡ್ ಬರ್ಬೇಕು. ನಿನಗೆ ಬರ್ಲಿಕ್ಕೆ ಆಗದಿದ್ರೆ ನಾನು ಕೂಡ ಹೋಗುದಿಲ್ಲ. ನನಗೆ ನಿನ್ನನ್ನು ಬಿಟ್ಟು ಒಂದು ಕ್ಷಣ ಇರ್ಲಿಕ್ಕೆ ಆಗುದಿಲ್ಲ. ನನಗೂ ಅಷ್ಟೇ. ಅದಕ್ಕೆ ನೀವು ಬೇಗ ಹೋಗಿ ಕೆಲಸ ಮುಗಿಸ್ಕೊಂಡ್ ಬನ್ನಿ, ನಾನು ಮನೆಯಲ್ಲೇ ಕಾಯ್ತಾ ಇರ್ತೀನಿ. ಅಲ್ಲ, ನಾನು ನಾಟಿ ಕೋರಿ, ಹೀಗೆ ಪದೇ ಪದೇ ನಾವು ಸೂಟ್ ಕೇಸ್ ಅನ್ನು ಬದಲಿಸುವುದನ್ನು ಬಿಟ್ಟು ನೀಟಾಗಿ ಅವ್ರ ಜೊತೆ ಒಂದ್ಸಲ ಕೂತು ಮಾತಾಡ. ನಿನಗೆ ಮಾತಾಡ್ಲಿಕ್ಕೆ ಆಗದಿದ್ರೆ ನನ್ನ ಹತ್ರ ಹೇಳ, ನಾನು ಮಾತಾಡ್ತೇನೆ. ಆದ್ರೆ ಪ್ಲೀಸ್ ನನ್ನೊಟ್ಟಿಗೆ ಬಾಲ. ಆಯ್ತು, ಆದ್ರೆ ನೀವು ಆಚೆ ಹೋಗಿ ಬ್ಯಾಗ್ ಎಕ್ಸ್ಚೇಂಜ್ ಮಾಡ್ಕೊಂಡು ಬರ್ಬೇಕು, ನಾನು ಕಾರಲ್ಲೇ ಕೂತಿರ್ತೀನಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಯಾಕೆ ನಮ್ಮನೇಲಿ ಬರಕ್ ಹೇಳಿದ್ರೆ? ಅದು ಮಸಾಲೆ ವಡೆ ಮತ್ತು ಉದ್ದಿನ ವಡೆಗೆ ಎಂತ ವ್ಯತ್ಯಾಸ ಅಂತ ಕೇಳಲಿಕ್ಕೆ. ಅದನ್ನ ಕೇಳಕ್ ಇಲ್ಲಿವರೆಗೂ ಕರೆಸಿದ್ರ? ಅದು ಒಂದು ತೂತ ಇರತ್ತೆ, ಒಂದು ತೂತ ಇರಲ್ಲ, ಅಷ್ಟೇಯಾ?
ಎಂತ ಬುದ್ಧಿವಂತ ನೀನು, ನಿನ್ನ ಧೂಪೆ. ಇಲ್ಲಿಗೆ ನಿಮ್ಮನ್ನು ಮಸಾಲೆ ಒಡೆಯ ಪುರಾಣ ಕೇಳಲಿಕ್ಕೆ ಕರೆದದ್ದಲ್ಲ, ನಿಮ್ಮಿಬ್ಬರನ್ನು ಮನೆಯಿಂದ ಹೊರಗೆ ಹಾಕುವ ಅಂತ ಕರೆದದ್ದು. ಅಯ್ಯೋ ಬುದ್ಧಿ, ನಾವೇನ್ ತಪ್ಪು ಮಾಡಿದ್ರಿಂದ ನಮ್ಮ ಮನೆಯಿಂದ ಹೊರಗೆ ಹಾಕ್ತಿದ್ದೀರಾ? ಬುದ್ಧಿ, ಇಲ್ಲಿಂದ ಹೊರಗೆ ಹೋದ್ರೆ ಬದುಕದ್ ಬಹಳ ಕಷ್ಟ ಬುದ್ಧಿ. ಆ ಕಷ್ಟ ಆಗ್ಬಾರ್ದಂತ ಹೇಳಿ ನಿಮ್ಮನ್ನ ನಮ್ಮ ಸಾಹೇಬರ ಮನೆಯಲ್ಲಿ ಇರಿಸ್ಲಿಕ್ಕೆ ಪ್ಲಾನ್ ಮಾಡಿದಿನ. ನೀವ್ ಹೇಳ್ತಿರೋದ್ ನಿಜನಾ? ಹೌದನ್ನ ರಾಣಿ, ನೀವಿಬ್ಬರು ಬೇಗ ಹೊರಡಿ. ನಮ್ಮ ಸಾಹೇಬ್ರ ಹತ್ರ ನಿಮ್ಮ ಎಲ್ಲಾ ವಿಷಯ ಹೇಳಿದ್ದೇನೆ. ಅವರು ತುಂಬಾ ಒಳ್ಳೆಯವರ, ಅವರು ಮುಂದೆ ನಿಂತು ನಿಮ್ಮ ಮದುವೆ ಮಾಡಿಸ್ತಾರೆ. ನೀವು ಅಲ್ಲಿಗೆ ಹೋದ್ರೆ ಸುಖವಾಗಿರ್ತೀರಾ. ಸಾಹೇಬ್ರ, ನಿಮ್ ಉಪಕಾರನ್ ಹೇಗ್ ತೀರಿಸ್ಬೇಕು ಅಂತಾನೆ ನಂಗೆ ಗೊತ್ತಾಗ್ತಿಲ್ಲ. ಅದು ಅಷ್ಟೊಂದು ಕಷ್ಟ ಇಲ್ಲಣ್ಣ, ವೆರಿ ಸಿಂಪಲ್. ಏನದು? ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಗುವಿಗೆ ನನ್ನ ಹೆಸರು ಇಟ್ಟು ಬಿಡು. ಒಂದ್ ವೇಳೆ ಹೆಣ್ಮಗು ಹುಟ್ಟಿದ್ರೆ? ಮೀನಾ, ನೀ ಇನ್ನು ಹಿಂಗ ಇದ್ರ ಆಗಂಗಿಲ್ಲ. ಬಾ, ಏನಾರ ಸ್ವಲ್ಪ ತಿನ್ ಬಾ. ಇಲ್ಲ ನ ರೇಣುಕ, ನನ್ನ ಮೀನು ಬರುವವರೆಗೂ ನಾನು ಎಂತ ಕೂಡ ತಿನ್ನುದಿಲ್ಲ. ನನ್ನ ಪ್ರಾಣ ಹೋದ್ರೂ ತೊಂದ್ರೆ ಇಲ್ಲ. ಅವ್ರು ಬರ್ಲಿಲ್ಲ ಅಂತ ನೀ ಪ್ರಾಣ ಬಿಡ್ತೀಯ? ಅವ್ರು ಬಂದ್ಮೇಲೆ ಬಯ್ಯಕ್ ನನ್ ದಗಾನೇ ಇಲ್ಲ ಅಂತ ಅವ್ರು ಪ್ರಾಣ ಬಿಡ್ತಾರ? ನಾವೆಲ್ಲಾರು ನಿಮ್ಮಿಬ್ಬರು ಹೆಣ ಮುಂದ್ ಕುತ್ಕೊಂಡು ಬಾಯವೇ ಪಡ್ಕೋಬೇಕಾಗ್ತದೆ. ಹಾಗೆಲ್ಲ ಮಾಡ್ಕೊಳಕ್ ಹೋಗ್ಬೇಡ, ಸುಮ್ನಿರವ. ಆಮೇಲೆ ನನ್ನ ಮರ್ಯಾದೆ ಮಾಲ್ನ ಮರ್ಯಾದೆ ಹೋಗುತ್ತೆ. ಇಲ್ಲಿ ಪ್ರಾಣ ಹೋಗ್ತಾ ಇದೆ, ನೀವು ಮರ್ಯಾದೆ ಬಗ್ಗೆ ಯೋಚನೆ ಮಾಡ್ತಿದ್ದೀರಲ್ರಿ. ಇನ್ನೇನು ಬಂದ, ಸತ್ರೆ ಒಂದ್ ಸಾರಿ ಪ್ರಾಣ ಹೋಗುತ್ತೆ, ಮರ್ಯಾದೆ ಹೋದ್ರೆ ಬದುಕಿದ್ದು ಸತ್ತಾಗಲ್ವೇ? ಬಾಣನ್ ಬಾಲಿ ನಮಾಸಿ ಹೋಗೋಣ. ಹುಣ್ಣಿಮೆ, ಬದುಕಿರೋ ಬಗ್ಗೆ ಮಾತಾಡೋ ಬದಲು ಸಾಯಿದ್ರ ಬಗ್ಗೆ ಮಾತಾಡ್ತೀರ? ಸಂಗ್ಯವ್ವ, ಹಂಗೆಲ್ಲ ಯೋಚನೆ ಮಾಡ್ಬೇಡ. ನಿನ್ನ ಗಂಡ ಬರ್ತಾನ? ಬರ್ತಾರಂತ ಗೊತ್ತುಂಟು ಮೈಲಾರಣ್ಣ, ಆದ್ರೆ ಯಾವ ಪರಿಸ್ಥಿತಿಯಲ್ಲಿ ಬರ್ತಾರೆ ಅಂತ ಗೊತ್ತಿಲ್ಲ. ನನಗೆ ಬೇರೆ ಕೆಟ್ಟ ಕನಸು ಬಿದ್ದಿದೆ, ಅದೇ ನಮೂನೆ ಆದ್ರೆ ಅಂತ ಭಯ. ಕನಸು ಬಿದ್ದಿದ್ದೆಲ್ಲ ಕರೆ ಆಗುವಂಗಿದ್ರೆ ನಾ ಈ ದೇಶದ ಪ್ರಧಾನ ಮಂತ್ರಿ ಆಗ್ಬಿಡ್ತಿದ್ದೆ. ಹಂಗೆಲ್ಲ ಏನು ಆಗುದಿಲ್ಲ, ನಿನ್ನ ಗಂಡ ಬಂದ ಬರ್ತಾನ, ಸುಮ್ನಿರ್. ಓಹೋ, ಏನೋ ಎಲ್ಲ ಸಭೆ ಸೇರ್ಬಿಟ್ಟಿದ್ದೀರಾ? ಅದು ನೀವು ನಮ್ಮ ಮನೆಗೆ ಬರ್ತಾ ಇದ್ದೀರಾ ಅಂತ ಟಿ ವಿನಲ್ಲಿ ನ್ಯೂಸ್ ಬಂತು. ಅದಕ್ಕೆ ನೀವು ಬಂದ್ರೆ ನಾವೆಲ್ಲ ಸೇರಿ ಯಾವ ರೀತಿ ಸತ್ಕಾರ ಮಾಡೋಣ ಅಂತ ಚರ್ಚೆ ಮಾಡ್ತಿದ್ದೋ. ಪೊಲೀಸ್ ಕಾಮಿಡಿ. ಮತ್ತಿನ್ನೇನ್ ಸರ್, ನಾವು ಇಲ್ಲಿ ಯಾವ್ದೋ ಸೀರಿಯಸ್ ಮ್ಯಾಟರ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ರೆ ನೀವು ಬಂದು ಸಭೆ ಸೇರಿದ್ದೀರಾ ಅಂತ ಕೇಳ್ತಿರಲ್ಲ. ಶ್ರೀ ಮೀನಾ ಕುಮಾರಿ ಅವರೇ, ಎಲ್ರಿ ನಿಮ್ ಯಜಮಾನ್ರು? ಸರ್, ಈಗ ಅವರ ಬಗ್ಗೆ ಮಂಡೆ ಬೆಚ್ಚಾಗಿರೋದು ಮಾರೇರೆ, ಅದೆಂತ ಗೊತ್ತುಂಟ? ಇಷ್ಟ ಆಯ್ತು ಅಂದ್ರೆ ನಾನು ಅನುಮಾನ ಪಟ್ಟಿದ್ ನಿಜ ಆಯ್ತು. ಸಿಕ್ಕಿದ್ರು, ಕೈಯಲ್ಲಿ ಒಂದು ಬ್ಯಾಗ್ ಇತ್ತು. ಸರ್, ಅವ್ರ ಮನೆಯಿಂದ ಹೋಗ್ಬೇಕಾದ್ರೆ ಬಜ್ಜಿ ಕೈಯಲ್ಲೇ ಹೋಗಿದ್ರು. ಹೋಗ್ಬೇಕಾದ್ರೆ ಬರೀ ಕೈಯಲ್ಲಿ ಹೋಗಿರ್ಬೋದಮ್ಮ, ಡೀಲ್ ಮಾಡ್ಬೇಕಾದ್ರೆ ಕೈಯಲ್ಲಿ ಬ್ಯಾಗ್ ಇರುತ್ತಲ್ಲ. ಏನ್ ಸರ್ ಹೇಳ್ತಿದ್ದೀರಾ ನೀವು? ಹ್ಮ್, ಇತ್ತೀಚೆಗೆ ನಗರದಲ್ಲಿ ಡ್ರಗ್ ಮಾಫಿಯಾ ನಡೀತಿದೆ ಅಂತ ನಿಮ್ಗೆಲ್ಲ ಗೊತ್ತು. ಆ ಗ್ಯಾಂಗ್ ಅಲ್ಲಿ ನಾತನು ಸೇರಿದಾನೆ ಅಂತ ನಮ್ಗೆ ಯಾಕೋ ಅನುಮಾನ. ಬಿಡಿ ಸರ್, ಆತರ ಎಲ್ಲ ಮಾಡವನಲ್ಲ ಅವನು. ನೀವ್ ಯಾರು ಇದನ್ನ ನಂಬೋದಿಲ್ಲ ಅಲ್ಲ? ಇಷ್ಟ ದಿನ ಹುಡುಗಿರ್ ಹಿಂದೆ ಹೋಗ್ತಿದ್ರು, ಈಗ ಆ ಹುಡುಗಿರ್ನ ಮೇಂಟೈನ್ ಮಾಡಕ್ಕೆ ಅಡ್ಡ ದಾರಿ ಹಿಡಿದಿದ್ದಾರೆ. ಮೀನಕ್ಕ, ನಿಮ್ ಯಜಮಾನ್ರು ದೊಡ್ಡ ಸ್ಮಗ್ಲರ್ ಆಗಿದ್ದಾರೆ. ಈ ಗಿಡ್ಡಿ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಂತ ಅವ್ರ ಅನುಮಾನ ಪಟ್ರಂತ ಹೇಳಿ ನೀ ಅವ್ರನ್ನ ಸ್ಮಗ್ಲರ್ ಅಂತ ಕರ್ಲಿಕ್ ಹೋಗ್ಬೇಡ. ಪಾಪ ಮೀನನ್ ಮನ್ಸಿಗೆ ಬಾಳ ನೋವು ಅಂತದ. ಏನ್ರಿ ರೇಣುಕ ಅವ್ರೆ, ಅವ್ರ ಪರ ವಹಿಸ್ಕೊಂಡು ಮಾತಾಡ್ತಿದ್ರಿ, ನೀವು ಅವ್ರ ಜೊತೆ ಕೈ ಜೋಡಿಸಿದ್ರಾ? ಸರ, ನಾವು ಕಷ್ಟಕ್ಕೆ ಕೈ ಜೋಡಿಸ್ತೀವ್ರಿ, ಕಳ್ತನ ಕಲ್ರಿ. ಅದು ಮುಂದೆ ಗೊತ್ತಾಗುತ್ತೆ, ಅವ್ನ್ ಸಿಗ್ಲಿ ಅದೇ ಜಾಗದಲ್ಲಿ ಶೂಟ್ ಔಟ್ ಮಾಡ್ಬಿಡ್ತೀನಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಹಾಗೆಲ್ಲ ಮಾಡ್ಬೇಡಿ ಮಾರೇರೆ, ಅವ್ರ ಆ ನಮೂನೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಬೇಕಾದ್ರೆ ನನ್ನನ್ನು ಸಾಯಿಸಿ, ಅವ್ರನ್ನ ಮಾತ್ರ ಬಿಟ್ಬಿಡಿ. ಅದು ಹೇಗೆ ಮಾಡ್ಬಿಡೋದಕ್ಕಾಗತ್ತೆ? ನೀವು ಅವ್ರನ್ನ ಇಷ್ಟೊಂದು ಹಚ್ಕೊಂಡಿದ್ರ ಅಂದ್ಮೇಲೆ ನಿಮ್ಮಿಬ್ಬನು ದೂರ ಮಾಡಿ ನಾ ಪಾಪ ಕಟ್ಕೊಳ್ಳೋದಕ್ಕಾಗತ್ತಾ? ಸರ್, ನೀವು ಹೇಳ್ತಿರೋದು ಅರ್ಥ ಆಗ್ತಿಲ್ಲ. ಅವ್ರು ನಿಮ್ಗೆ ಸಿಕ್ಕಿದ್ರಾ? ಸಿಗೋದೇನಮ್ಮ, ಹೇಳ್ಕೊಂಬಂದಿದ್ದೀನಿ. ಲೇ ಫೋಟೋ ಸಿರೋ ತಳ್ಳವನ ಒಳಗೆ. ಓಯ್ ಮೀನು, ಎಂತ ಕೆಲ್ಸ ಮಾಡಿದ್ರಿ ಮಾರೇರೆ? ನೀವು ನಿಮ್ ಗಂಡನ್ನ ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ಟೆಸ್ಟ್ ಮಾಡಿದೆ. ಹತ್ರ ಇದ್ದಾಗ ಜಗಳ ಆಡೋದು, ದೂರ ಹೋದಾಗ ಪ್ರೀತಿ ಮಾಡೋದು, ಗಂಡ ಹೆಂಡತಿರಲಿ ಇವೆಲ್ಲ ಮಾಮೂಲಿ. ನಿಮ್ ಗಂಡ ಅಂತ ಅದೇನು ತಪ್ಪು ಮಾಡಿಲ್ಲ. ಮತ್ತೆ ಇಷ್ಟು ದಿವಸ ಎಲ್ಲಿಗೆ ಮೈಕ್ ಆಗಿದ್ರು? ಓಯ್ ಫೋನ್ ಎಂತದಕ್ಕೆ ಆಫ್ ಮಾಡಿದ್ದು ಮಾರೇರೆ? ಅದನ್ನೆಲ್ಲ ಆಮೇಲೆ ಹೇಳ್ತೇನೆ ದಗಣೆ, ನಾನು ಈ ನಮೂನೆ ಮಾಡ್ದಕ್ಕೆ ನನ್ನನ್ನು ಕ್ಷಮಿಸಾಯ್ತಾ? ಓಯ್, ನಿಮ್ಮ ಮೇಲೆ ಅನುಮಾನ ಪಟ್ಟಿದ್ದಕ್ಕೆ ನನ್ನನ್ನು ಕ್ಷಮಿಸ್ತೀರಾ? ಏನೋ ಕೆಟ್ಟಗಳಿಗೆ ಆಗಿದ್ದಾಗೋಯ್ತು, ಅದಕ್ಕೆ ಯಾಕೆ ಸಾರಿ ಕೇಳ್ತೀರಿ? ಏನ್ ಸರ್, ನೀವು ತಪ್ಪೇ ಮಾಡಿಲ್ಲ ಅಂತೀರಿ, ಕಣ್ಣು ಬಿಸಾಕು ಅಂತೀರಿ. ಹಾಗಾದ್ರೆ ಇವನು ಇಷ್ಟು ದಿವಸ ಎಲ್ಲಿಗೆ ಹೋಗಿದ್ದ? ಇನ್ನೆಲ್ಲ ಹೋಗಿದ್ರು, ಫ್ಲವರ್ ಇಂದ ಹೋಗಿದ್ರು. ನೋಡ್ದ ಮೀನವ್ವ, ರಕ್ತದಲ್ಲಿ ಅಂಟ್ಕೊಂಡು ಬಂದಿರೋ ಕಲೆ ಎಲ್ಲೋಗುತ್ತೆ. ಅವನು ಹುಡುಗಿರಿಂದ ಹೋಗಿ ತಪ್ಪು ಮಾಡ್ದ, ಆದ್ರೆ ನಮ್ ಡಿಪಾರ್ಟ್ಮೆಂಟ್ಗೆ ಒಳ್ಳೇದೇ ಮಾಡ್ದ. ನೀವು ನೋಡ್ದಿರೋ ಒಂದ್ ಸೀನ್ ಇದೆ, ಹೋಗಿ ನೋಡ್ಕೊಂಡ್ ಬನ್ನಿ. ಈಗ ನಂಗಿಲ್ಲ, ನೀನು ಜೊತೆಗಿದ್ರೆ ಎಷ್ಟು ಖುಷಿ ಆಗ್ತದೆ ಗೊತ್ತುಂಟಾ? ನೀನು ದಿನಾಲು ನನ್ನ ಒಟ್ಟಿಗೆ ಇರಾ.
ಯಾವಾಗ್ಲೂ ಜೊತೆಗೆ ತಿರ್ಗಾಡ್ತಾ ಇದ್ರೆ ಉದ್ಧಾರ ಆಗೋದಿಲ್ಲ. ಈಗ ಉದ್ಧಾರ ಆದದ್ದೇ ಜಾಸ್ತಿ ಆಗಿದೆ, ಇನ್ನು ಜಾಸ್ತಿ ಉದ್ಧಾರ ಆದ್ರೆ ಇನ್ಕಮ್ ಟ್ಯಾಕ್ಸ್ ನವರ ಕಾಟ ಜಾಸ್ತಿ ಆಗ್ತದೆ. ಇನ್ಕಮ್ ಟ್ಯಾಕ್ಸ್ ನವರು ಬಂದು ರೈಡ್ ಮಾಡೋದಿಕ್ಕೆ ನಾವೇನ್ ಕೋಟಾ ನೋಟ್ ಪ್ರಿಂಟ್ ಮಾಡ್ತಾ ಇದೀವ ಅಥವಾ ಬ್ಲಾಕ್ ಮನಿ ಮನೇಲಿ ಇಟ್ಕೊಂಡಿದೀವ? ಹಾಗೆ ಆಗ್ಬಾರ್ದು ಅಂತೇಳಿ ನಾನು ಹೇಳಿದ್ದು. ಇಲ್ಲಿಯೇ ನಿನ್ನ ಸಂತಾನದವರು ಕಾಣ್ತಾ ಇಲ್ಲ? ಅವರು ಬರೋದು ಲೇಟ್ ಆಗುತ್ತೆ, ಯಾವಾಗ್ಲೂ ಹೇಳಿದ ಟೈಮಿಗೆ ಬರೋದಿಲ್ಲ, ಸ್ವಲ್ಪ ಹಿಂದೆ ಮುಂದೆ ಬರ್ತಾರೆ. ಹಾಗಾದ್ರೆ ಬಾ, ನಾವು ಒಂದು ರೌಂಡ್ ಸುತ್ತಾಡಿಕೊಂಡು ಬರುವ. ನಾನ್ ಬರೋದಿಲ್ಲ, ನಾನ್ ಕಾರಲ್ಲೇ ಕೂತಿರ್ತೀನಿ, ನೀವ್ ಬೇಕಾದ್ರೆ ಹೋಗ್ ಬನ್ನಿ. ನೀನ್ ಎಂತದಕ್ಕೆ ನಾನು ಕರೆದ್ರೆ ಆಚೆ ಬರೋದಿಲ್ಲ? ಬಿಸ್ಲಿಗ್ ಬಂದ್ರೆ ನನ್ ಸ್ಕಿನ್ ಟ್ಯಾನ್ ಆಗಲ್ವಾ ನಾಥ? ನನ್ನ ಹತ್ರ ಛತ್ರಿ ಉಂಟು, ನಾನು ಹಿಡಿತೇನೆ ಬಾನಾ. ನಾನ್ ಬರೋದಿಲ್ಲ, ನಾನ್ ಕಾರಲ್ಲಿ ಕೂತಿರ್ತೀನಿ, ನೀವ್ ಅವ್ರು ಬಂದಿದಾರ ಅಂತ ಹೋಗ್ ನೋಡಿ. ನನಗೆ ನೀನ್ ಒಟ್ಟಿಗೆ ಇಲ್ಲದಿದ್ರೆ ಬೇಜಾರಾಗ್ತದ. ಅಷ್ಟೊಂದ್ ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು ನಾಥ, ಹೋಗ್ ನೋಡಿ. ಅದೆಲ್ಲ ನನಗೆ ಗೊತ್ತಿಲ್ಲ, ನೀನು ಬರ್ತೀಯಲ್ವಾ ಬಾನಾ. ಎಂತಾಯ್ತು ಈಗ ಅವರಿಗೆ ಬಂದಿಲ್ಲ, ಎಂತ ಆಯ್ತು? ಆಗುದು ಎಂತ ಇಲ್ಲ, ಸುಮ್ಮನೆ ಇದೆ. ಆಗ ನಿನ್ನ ಸಂತಾನದವರು ಬಂದೇ ಬಿಟ್ಟರು. ಇವತ್ತು ಬಂದಿದ್ದೀರಾ? ನಾನೇ ಬರ್ಬೇಕಾಯ್ತು, ಈಗ ಬೇಗ ಕೊಟ್ಟು ಹೊರಡು, ಎಲ್ಲ ಸರಿ ಇದೆ ತಾನೇ? ನಮ್ ಲೆಕ್ಕ ಯಾವತ್ತಾರ ತಪ್ಪಿದ್ಯಾ? ಈಗ ಲೆಕ್ಕ ತಪ್ಪಲ್ಲಪ್ಪ ಸರ್. ನೀವ ಎಲ್ಲಿದೆ ರಂಗಿಲ್ಲ, ಓಡಿ ಹೋಗ್ತಿದ್ಯಾ? ಅಲ್ಲ, ಕಾಲಿಗೆ ಏನೋ ಕಚ್ಚದಂಗ ಆಯ್ತು, ಅದಕ್ಕೆ ಓಡಕ್ ಟ್ರೈ ಮಾಡ್ದೆ ಅಷ್ಟೇ. ಸೀಲ್ ರಂಗಿಲ್ಲ, ನಿಮ್ ಬಗ್ಗೆ ನನ್ ಗೊತ್ತಿಲ್ಲ ಅಂತ ತಿಳ್ಕೊಂಡ್ಬಿಟ್ಯಾ. ಸ್ಮಗ್ಲಿಂಗ್ ಮಾಡಲ್ಲ ಅಂತ ಪ್ರಾಮಿಸ್ ಮಾಡ್ಬಿಟ್ಟು ಈಗ ಮತ್ತೆ ಮಾಡ್ತಿದ್ಯಾ? ಇಲ್ಲ ಸರ್, ನಾನು ಅದೆಲ್ಲ ಬಿಟ್ಬಿಟ್ಟಿದೀನಿ, ಇದ್ರಲ್ಲಿರೋ ಬರೀ ಬಟ್ಟೆ ಅಷ್ಟೇ. ಎಂತದಕ್ಕ ಸುಳ್ಳು ಮಾತಾಡ್ತೀಯ? ಅದ್ರಲ್ಲಿ ದುಡ್ಡು ಉಂಟಲ್ವಲ್ಲ? ಇಲ್ಲ ಸರ್, ಇವ್ನು ಹೇಳ್ತಿರೋದೆಲ್ಲ ಸುಳ್ಳು. ನೀಯ ತಿಳ್ದೆ ಇರೋ ಮನುಷ್ಯ ಏನು? ಈಗ ನನ್ನ ನಿಯತ್ತಿನ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ. ಓ ಇನ್ಸ್ಪೆಕ್ಟರೇ, ಪೆಟ್ಟಿಗೆ ಓಪನ್ ಮಾಡಿ ಮಾರ್ಯಾರೆ. ಇಲ್ಲಿ ನೋಡಿ ಸಾಕ ಸಾಕ್ಷಿ, ಇದಕ್ಕಿಂತ ಬೇಕಾ? ಸರ್, ಇದೆಲ್ಲ ಇದ್ರೊಳಗ್ ಹೇಗ್ ಬಂತು ಅಂತಾನೆ ನಂಗೆ ಗೊತ್ತಿಲ್ಲ ಸರ್. ಇವ್ರು ಕರೆದ್ರು ಅಂತ ನಾನು ಇಲ್ಲಿಗೆ ಬಂದಿದ್ದು, ಇವ್ರ ಏನೋ ಮಾಡಿರ್ಬೇಕು. ನೋಡಿದಿರ ಇನ್ಸ್ಪೆಕ್ಟರ್, ಸ್ಟೋರಿಯನ್ನು ಯಾವ ನಮ್ಮನ್ನ ಟ್ವಿಸ್ಟ್ ಮಾಡ್ತಾಳೆ? ಅವ್ರೇನೇ ಟ್ವಿಸ್ಟ್ ಮಾಡಿದ್ನು, ಈ ಇನ್ಸ್ಪೆಕ್ಟರ್ ಪ್ರಶಾಂತ್ ಮುಂದೆ ವೇಸ್ಟ್ನೇ. ಏ ಡೀಲ್ ರಂಗಿಲ್ಲ, ನಡಿ ಸ್ಟೇಷನ್ಗೆ, ಅಲ್ಲಿ ಕೂತ್ಕೊಂಡು ಹೊಸ ಸ್ಟೋರಿ ಬರೆಯುವಂತೆ. ನೀನು ಬಿಡುಗಡೆಯಾಗಿ ಬಂದ ಮೇಲೆ ಡೀಲ್ ರಂಗಿಲ್ಲ ಪಾರ್ಟ್ ಟೂ ಮಾಡುದು. ಓಯ್, ನೀವೇನೇ ಮಾಡಿದ್ರು ಕೊನೆಗ್ ನೀವೇ ಹೀರೋ ಆಗ್ತೀರಾ ಅಂತ ನಂಗೆ ಗೊತ್ತಿತ್ತು ಮಾರೇರೆ. ರೀ ಮೀನಾ ಕುಮಾರಿ ಅವರೇ, ನಿಮ್ ಯಜಮಾನ್ರು ಫೋನ್ ಮಾಡಿ ನಿಮ್ಗೆ ಲಕ್ಷಾಂತರ ರೂಪಾಯಿ ತರ್ತೀನಿ ಅಂತ ಹೇಳಿದ್ರು ತಾನೆ? ಹೇಳಿದ್ರು ಮಾರೇರೆ, ಆದ್ರೆ ಈಗ ಬಜ್ಜಿ ಕೈಯಲ್ಲಿ ಬಂದಿದಾರಲ್ಲ. ಬರೀ ಕೈಯಲ್ಲಿ ಬರೋದಕ್ಕೆ ನಾ ಎಲ್ಲಿ ಬಿಡ್ತೀನಿ? ಇವರು ಆ ಡೀಲ್ ರಂಗಿಲ್ಲ ಟೀಮ್ನ ಹಿಡ್ಕೊಟ್ಟಿದ್ದಕ್ಕೆ ಸರ್ಕಾರದ ಕಡೆಯಿಂದ 1 ಲಕ್ಷ ರೂಪಾಯಿ ಬಹುಮಾನ ಕೊಡಿಸ್ತಾ ಇದ್ದೀನಿ.